ಸರ್ಕಾರ ಇದೀಗ ಹಣ ಇದ್ದವ್ರಿಗೆ ಅಂದ್ರೆ ದರ್ಶನ್ಗೆ ಅಂದ್ರೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರ ಅನ್ನೋ ಪ್ರಶ್ನೆ. ಬೆಂಬಲ ಕೊಡ್ತಾ ಇದ್ದಾರೆ ಕೊಲೆಗಡುಕರಿಗೆ ಈ ಸರ್ಕಾರ. ಜನರಿಗೆ ಒಂದು ಸ್ಟಾರ್ ನಟ ದರ್ಶನ್ಗೆ ಒಂದು ಕಾನೂನು ಮಾಡಿದ್ದಾರೆ. ಕೈ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪವನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಜೊತೆಗೆ ಎಲ್ಲಾ ಕೊಲೆಗೆ ಸರ್ಕಾರವೇ ಕಾರಣ. ಚುನಾವಣೆಯಲ್ಲಿ ಕೆಲಸ ಮಾಡೋದು ಬಿಡಿಸುವಂತಹ ಯತ್ನ ಇದು. ನಾನು ಆಗ್ರಹ ಮಾಡ್ತೀನಿ, ಈ ಮೂಲಕ ಪಾರದರ್ಶಕ ತನಿಖೆ ಆಗಬೇಕು, ನಿಜವಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾದಂತಹ ಕೊಲೆಗಳು ನಡೀತಾ ಇದ್ದಾವೆ. ಈ ಎಲ್ಲ ಕೊಲೆಗಳಿಗೆ ಕಾರಣ ಈ ಸರ್ಕಾರ ಕೊಲೆಗಾರರ ಪರವಾಗಿ ನಿಂತಿರುವಂತದ್ದು, ಬೆಂಬಲ ಕೊಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಮತ್ತು ಕೊಲೆಗಟುಕರಿಗೆ ಭಯ ಇಲ್ಲ ಅನ್ನುವಂಥ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ದರ್ಶನ ಪ್ರಕರಣ ಯಾಕೆ ದರ್ಶನ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದ ಕೆಲಸ ಮಾಡಿದ್ರು, ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದರು. ಅವರಿರುವಂಥ ಪೊಲೀಸ್ ಸ್ಟೇಷನು, ಅವರಿರುವಂಥ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂಥದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂಥ ಸಂದೇಶವನ್ನು ರಾಜ್ಯದಲ್ಲಿ ಕಳಿಸ್ತಾ ಇದೆ. ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು ಆಗಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಕಾನೂನಂತೆ ಶಿಕ್ಷೆ ಆಗಬೇಕು, ಕಾನೂನಂತೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಯಾರು ಕೊಲೆಗಟುಕರಿದ್ದಾರೆ, ನಿಜವಾಗ್ಲೂ ಅವರು ಕೊಲೆ ಮಾಡಿದ್ದಾರೆ, ಅಪರಾಧಿಗಳಿದ್ದಾರೆ, ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಪೊಲೀಸರಾಗಲಿ ಅಥವಾ ಸರ್ಕಾರ ಆಗಲಿ ಮಾಡಬಾರದು ಅನ್ನುವಂಥ ಆಗ್ರಹ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.